ಇನ್ನು ಇಸ್ರೋ ಚಂದ್ರಯಾನ 3 ಯಶಸ್ವಿಗೆ ಗದಗಿನ ವಿಜ್ಞಾನಿಯ ಪಾತ್ರ ಬಹಳಷ್ಟಿದೆ. ಹಿರಿಯ ಬಾಹ್ಯಾಕಾಶ ವಿಜ್ಞಾನಿ ಸುಧೀಂದ್ರ ಅವರ ಪಾತ್ರ ಬಹಳಷ್ಟಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು 1986 ರಿಂದ ಇಸ್ರೋದ ಉಪಗ್ರಹ ಕೇಂದ್ರದಲ್ಲಿ ಇವರು ವಿಜ್ಞಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಜುಲೈ 30 ರಂದು ನಿವೃತ್ತಿ ಹೊಂದಿದ್ದ ಸುಧೀಂದ್ರ ವೆಂಕಣ್ಣಾಚಾರ್ಯ ಭಾರತದ ಬಾಹ್ಯಾಕಾಶ ಹಾಗೂ ತಂತ್ರಜ್ಞಾನ ಕ್ಷೇತ್ರಕ್ಕೆ ಇವರು ನೀಡಿರುವ ಕೊಡುಗೆ ಅಪಾರ ಅಂತನೇ ಹೇಳಬಹುದು. 1992 ರಲ್ಲಿ ಉಡಾವಣೆ ಉಪಗ್ರಹದ ಥರ್ಮಲ್ ಡಿಸೈನರ್ ಆಗಿ ಸುಧೀಂದ್ರ ವೆಂಕಣ್ಣಾಚಾರ್ಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಜಿಸ್ಯಾಟ್ 2 ಸಂವಹನ ಉಪಗ್ರಹದ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಈವರೆಗೂ 15 ಉಪಗ್ರಹಗಳ ಯಶಸ್ವಿ ಉಡಾವಣೆಯಲ್ಲಿ ಇವರದ್ದು ಮಹತ್ವದ ಪಾತ್ರ ಇದೆ ಅಂತಾನೆ ಹೇಳಬಹುದು. ಗದಗ್ನ ಖಾನ್ ತೋಟದ ಸರ್ಕಾರಿ ನಂಬರ್ 2 ಶಾಲೆಯಲ್ಲಿ ಓದಿರೋ ಸುಧೀಂದ್ರ ಇನ್ನು ಪ್ರಾಥಮಿಕ ಶಾಲೆ ಶಿಕ್ಷಣವನ್ನ ಗದಗಿನ ಸರ್ಕಾರಿ ಶಾಲೆಯಲ್ಲೇ ಇವರು ಓದಿ ಮುಗಿಸಿದ್ದಾರೆ. ಸೊ ಈಗ ಚಂದ್ರಯಾನ 3 ಮಿಷನ್ ಕಂಪ್ಲೀಟ್ ಆಗೋದಕ್ಕೆ ಇವರ ಪಾತ್ರ ಕೂಡ ಅತಿ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಿರಿಯ ಬಾಹ್ಯಾಕಾಶ ವಿಜ್ಞಾನಿ ಸುಧೀಂದ್ರ ಬಿಂದಗಿ ಅವರು ಕೂಡ ಪ್ರಮುಖರು ಅಂತಾನೆ ಹೇಳಬಹುದು. 1986 ರಿಂದ ಇಸ್ರೋದ ಉಪಗ್ರಹ ಕೇಂದ್ರದಲ್ಲಿ ಇವರು ವಿಜ್ಞಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ನಿನ್ನೆ ಸಂಜೆ 6:04 ಇಡೀ ಭಾರತಕ್ಕೆ ಹೆಮ್ಮೆಯ ದಿನ ಅಂತಾನೆ ಹೇಳಬಹುದು. ಯಾಕಂದ್ರೆ ಚಂದ್ರನ ಮೇಲೆ ನಮ್ಮ ಭಾರತ ಕಾಲಿಟ್ಟಿದ್ದಾಯಿತು. ಇನ್ನೇನಿದ್ರು ಚಂದ್ರನಲ್ಲಿ ಏನಿದೆ ಏನಿಲ್ಲ ಅನ್ನೋದ್ರ ಕುರಿತಾಗಿ ಪರಿಶೀಲನೆ ನಡೆಸೋದೊಂದೇ ಬಾಕಿ ಅಂತಾನೆ ಹೇಳಬಹುದು. ಸೊ ನಿನ್ನೆಯ ದಿನಕ್ಕಾಗಿ ಕೋಟ್ಯಾಂತರ ಮಂದಿ ದೇವರ ಮೊರೆ ಹೋಗಿದ್ರು. ಸಾಫ್ಟ್ ಲ್ಯಾಂಡಿಂಗ್ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು. ಫೈನಲಿ ದೇಶದ ಜನತೆಯ ಕೂಗು ದೇವರಿಗೂ ಕೂಡ ಕೇಳಿಸ್ತು. ನಿನ್ನೆ ಚಂದ್ರಯಾನ 3 ವಿಕ್ರಮ ಲ್ಯಾಂಡರ್ ಸೇಫ್ ಆಗಿ ಲ್ಯಾಂಡ್ ಆಯಿತು. ಸೊ ಈ ಎಲ್ಲ ಕೆಲಸಗಳ ಹಿಂದೆ ಇರೋದು ನಮ್ಮ ಬುದ್ಧಿವಂತ ಸೈಂಟಿಸ್ಟ್. ಸೊ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಇಸ್ರೋ ಕೇಂದ್ರಕ್ಕೆ ಭೇಟಿ ಕೊಟ್ಟು ವಿಜ್ಞಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಆ್ಯಂಡ್ ಇನ್ನೊಂದು ಮಾಹಿತಿ ಲಭ್ಯವಾಗಿರೋದು, ಚಂದ್ರಯಾನ 3 ಮಿಷನ್ನಲ್ಲಿ ಗದಗ್ನ ವಿಜ್ಞಾನಿ ಸುಧೀಂದ್ರ ಅವರ ಪಾತ್ರ ಕೂಡ ಬಹು ಮುಖ್ಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ಅವರ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವರು 1986 ಇಸ್ರೋದ ಉಪಗ್ರಹ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜುಲೈ 30 ನಿವೃತ್ತಿಯನ್ನು ಹೊಂದಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಭಾರತದ ಬಾಹ್ಯಾಕಾಶ ಹಾಗೂ ತಂತ್ರಜ್ಞಾನ ಕ್ಷೇತ್ರಕ್ಕೆ ಇವರ ಕೊಡುಗೆ ಇವರ ಸೇವೆ ಅಪಾರ ಅಂತಲೇ ಹೇಳಬಹುದು. ಇನ್ನು 1992 ಉಡಾವಣೆ ಉಪಗ್ರಹದ ಥರ್ಮಲ್ ಡಿಸೈನರ್ ಆಗಿಯೂ ಕೂಡ ಸುಧೀಂದ್ರರವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಜಿಸ್ಯಾಟ್ 2 ಸಂವಹನ ಉಪಗ್ರಹದ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.